ಬಿಕಾಸ್ ಆ ಸಮಯದಲ್ಲಿ ಫಸ್ಟ್ ನನ್ನ ಎಲ್ಲ ಒಂದು ಇನ್ಸಿಡೆಂಟ್ಸ್ ನಡೆದ್ಮೇಲೆ ಗುರು ಸರ್ ನನ್ ಜೊತೆಗಿದ್ರು, ಅವ್ರು ನನ್ಗೆ ಅವಕಾಶ ಕೊಟ್ರು, ಕರೆದ್ರು, ಮಾತಾಡಿದ್ರು, ನೀನ್ ಮತ್ತೆ ಆಚೆ ಬರ್ಬೇಕು ನೀನು ಇದ್ರಿಂದ ಅಂತ ಹೇಳಿದ್ರು. ಇಲ್ಲ ಸರ್, ಸೀರಿಯಸ್ಲಿ, ಬಿಕಾಸ್ ನನ್ ಕಲೆ ಅನ್ನೋದು ನನ್ ಪ್ರಾಣದ ಮೊಸರು, ಸೊ ಅದನ್ ಮತ್ತೆ ಬೆಳೆದ್ಕೊಟ್ರು, ಅದೆಲ್ಲರಿಂದ ಹೊರಗೆ ಬಂದೆ. ಆದ್ರೆ ಇದು ಅದು ಅಂತ ನೋಡ್ಬೇಡ, ಲೆಕ್ಕ ಮಾಡ್ಬೇಡ, ನೀನು ನೀನ್ ನಟಿಸು, ಅಭಿನಯಿಸು, ಈ ಪಾತ್ರದಿಂದ ನಿನಗೆ ತುಂಬಾ ಒಳ್ಳೇದಾಗುತ್ತೆ, ನಿಂಗೆ ತುಂಬಾ ಚೆನ್ನಾಗಿದೆ, ತುಂಬಾ ಮುಖ್ಯವಾದ ಪಾತ್ರ ಇದು ಅಂತ ಹೇಳಿದ್ರು. ನಿಜ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಮತ್ತೆ ಒಂದು 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 ರೀತಿ ಬೆಳಕು ಕೊಟ್ರು ಅಂತ ಹೇಳ್ಬಹುದು ಗುರು ಸರ್. ಜೊತೆಗೆ ಸೆಟ್ ಬಂದಿದ ತಕ್ಷಣ ಜಗ್ಗೇಶ್ ಸರ್ ನನ್ ಅದಕ್ಕೆ ಮುಂಚೆ ನಾನು ಮೀಟ್ ಮಾಡಿರ್ಲಿಲ್ಲ ಅವ್ರನ್ನ, ಒಂದ್ ಭಯ ಇತ್ತು ಆಕ್ಚುಲಿ, ಯಾಕಂದ್ರೆ ಅವ್ರ ತಾಯಿ ಪಾತ್ರ ಅಂದಾಗ ನಿಜವಾಗ್ಲೂ ಭಯ ಇರುತ್ತೆ, ಅದನ್ನ ಹೇಗ್ ಮಾಡ್ಬೇಕು ಏನು ಅಂತ ಗೊತ್ತಿರ್ಲಿಲ್ಲ. ಸೊ ಹಾಗಾಗಿ ಬಟ್ ಜಗ್ಗೇಶ್ ಸರ್ ವೆರಿ ಕಂಫರ್ಟ್, ವೆರಿ ಕ್ಲೋಸ್, ತುಂಬಾ ತುಂಬಾ ಸಪೋರ್ಟ್ ಮಾಡಿದ್ರು, ತಮಾಷೆ ಮಾಡ್ತಾ ಇದ್ರು, ನಗಿಸ್ತಿದ್ರು, ತುಂಬಾ ಖುಷಿ ಆಗ್ತಿತ್ತು ಅವ್ರ ಜೊತೆ ಆಕ್ಟ್ ಮಾಡೋದಕ್ಕೆ. ನನ್ನ ಅನ್ಸತ್ತೆ